हाय हेलो एवरीवन एल्लरिगू नमस्कार ज्ञान भंडार यूट्यूब चैनल के निम्मेल्लरिगू स्वागत स्नेहितरे हिंदू धर्मदल्ली नवरात्रि विभिन्नवाद विशेषवाद हागू सुदीर्घवाद हब्बगळल्लि ओंदागिदे ಈ ಸಂದರ್ಭದಲ್ಲಿ ದುರ್ಗೆಯ 9 ಅವತಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ನವರಾತ್ರಿ 9 ರಾತ್ರಿಗಳ ಸಮೂಹ. ಸ್ಕಂದ ಪುರಾಣದ ಪ್ರಕಾರ ಆದಿಶಕ್ತಿಯು ಮಹಿಷಾಸುರನ ಆರ್ಭಟಕ್ಕೆ ಅಂತ್ಯವಾಡಲು ನಿರ್ಧರಿಸಿ ಅವನೊಂದಿಗೆ ಯುದ್ಧಕ್ಕೆ ನಿಂತಳು. ಆಗ ಆ ಯುದ್ಧವು 9 ದಿನಗಳ ಕಾಲ ನಡೆಯಿತು. 10ನೇ ದಿನ ಮಹಿಷಾಸುರನನ್ನ ದೇವಿ ಸಂಹರಿಸಿದಳು. ಅದೇ ನೆನಪಿಗೆ ವಿಜಯದಶಮಿಯನ್ನ ಆಚರಿಸಲಾಗುತ್ತದೆ. ಹೀಗೆ ಸಾಮಾನ್ಯ ಮನುಷ್ಯ ಯೋನಿಯಲ್ಲಿ ಜನಿಸಿದ ಪಾರ್ವತಿಯು ತನ್ನೊಳಕಿನ ಮಹಾಕಾಳಿ ಸ್ವರೂಪವನ್ನ ಕಂಡುಕೊಂಡು ಲೋಕೋಪಕಾರಿಯಾಗಿ ಮುನ್ನಡೆಯುವ ಹಲವು ಹಂತಗಳೇ ಆತಿಶಕ್ತಿಯ ನವರೂಪಗಳು. ಇವುಗಳ ಸಂಸ್ಮರಣೆಯೇ ನವರಾತ್ರಿ. ನವರಾತ್ರಿಯ 5ನೇ ದಿನದಂದು ದುರ್ಗಾದೇವಿಯ ಸ್ಕಂದಮಾತಾ ರೂಪವನ್ನ ಪೂಜಿಸಲಾಗುತ್ತದೆ. ಸ್ಕಂದಮಾತಾ ಪರ್ವತಗಳಲ್ಲಿ ವಾಸಿಸುವ ಮೂಲಕ ಲೌಕಿಕ ಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನ ಸೃಷ್ಟಿಸಿದಂತಹ ದೇವತೆ. ಸ್ಕಂದಕುಮಾರ ಕಾರ್ತಿಕೇಯನ ತಾಯಿಯಾಗಿರೋದ್ರಿಂದ ಈಕೆಯನ್ನ ಸ್ಕಂದಮಾತೆ ಎಂದು ಕರೆಯುತ್ತಾರೆ. ಇವಳನ್ನ ಪೂಜಿಸುವ ಮೂಲಕ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಭಕ್ತನಿಗೆ ಮೋಕ್ಷ ಸಿಗುತ್ತದೆ. ಇದೇ ಸಮಯದಲ್ಲಿ ಅವರನ್ನ ಪೂಜಿಸೋದ್ರಿಂದ ಸಂತಾನ ಭಾಗ್ಯವು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಈ ದೇವಿಯನ್ನ ಪಂಚಮಿಯ ದಿನ ಪೂಜಿಸುವವರು, ಹಾಗಾಗಿ ಈ ದೇವಿಯನ್ನ ಪಂಚಮಿ ಎಂದು ಕೂಡ ಕರೆಯುತ್ತಾರೆ. ಇವಳ ಶರೀರವು ಬಿಳಿಯ ಬಣ್ಣವಾಗಿ ಮಮತಾಮಯಿಯಾಗಿ ಮಾತೃ ಸ್ವರೂಪಿಯಾಗಿ ವಿರಾಜಿಸುತ್ತಿದ್ದಾಳೆ. ಈ ದೇವಿಯು ಮಾತೃ ಸ್ವರೂಪಿಣಿಯಾಗಿ ಭಕ್ತರನ್ನು ಹರಸುವಳು ಎನ್ನುವ ಸೂಚನೆ ಇದೆ. ಅವಳು ಉಗ್ರವಾದ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ತ್ರಿನೇತ್ರ ಧಾರಿಣಿಯಾಗಿರುತ್ತಾಳೆ. ಶುಕ್ಲಪಕ್ಷ ಪಂಚಮಿಯ ದಿನವಾದ ಇಂದು, ಅಂದರೆ ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಗೆ ವಿಶೇಷ ಪೂಜೆ ಮಾಡಲಾಗುವುದು. ತನ್ನ ಮಗ ಸ್ಕಂದನನ್ನ ಹೊತ್ತಿರುವ ದುರ್ಗಾದೇವಿಯ ಈ ಅವತಾರವು ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಲಾಗುವುದು. ಈ ಅವತಾರದಲ್ಲಿ ದೇವಿಯು ತುಂಬ ಸಂತೋಷದಿಂದ ಮತ್ತು ಹಿತಕರವಾದ ಭಾವನೆಯೊಂದಿಗೆ ಕಾಣಿಸಿಕೊಂಡಿದ್ದಾಳೆ. ದೇವಿಯ ಈ ಅವತಾರವನ್ನು ಆರಾಧಿಸೋದ್ರಿಂದ ಎರಡು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹೌದು, ಒಂದು ದೇವಿಯ ಆಶೀರ್ವಾದ ಹಾಗೂ ಸ್ಕಂದಪುತ್ರನ ಆಶೀರ್ವಾದ. ಈ ಅವತಾರಕ್ಕೆ ಪೂಜೆ ಸಲ್ಲಿಸೋದ್ರಿಂದ ಭಕ್ತರು ಜೀವನದ ಸಮಸ್ಯೆಯಿಂದ ಮುಕ್ತರಾಗಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗುವರು. ಈ ದೇವಿಯು ಬುಧಗ್ರಹದ ಅಧಿದೇವತೆಯಾಗಿದ್ದು ಈಕೆಯನ್ನ ಪೂಜಿಸೋದ್ರಿಂದ ಸಕಲ ವ್ಯಾಪಾರ ವ್ಯವಹಾರಗಳು ಅಡೆತಡೆಯಿಲ್ಲದೆ ನಡೆಯುತ್ತವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಬೆಳವಣಿಗೆ ಬರುತ್ತದೆ. ಶುದ್ಧ ಮನಸ್ಸು ಹಾಗೂ ಭಕ್ತಿಯಿಂದ ಯಾರು ಆರಾಧನೆ ಮಾಡುತ್ತಾರೋ ಅಂತಹವರಿಗೆ ದೇವಿ ಖ್ಯಾತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ತನ್ನ ಭಕ್ತರಿಗಾಗಿ ದೇವಿ ಸಹಾನುಭೂತಿ ತೋರುವಳು. ಜನ್ಮ ಕುಂಡಲಿಯಲ್ಲಿ ಬುಧನು ಪ್ರತಿಕೂಲದ ಸ್ಥಾನದಲ್ಲಿದ್ದರೆ ಉಂಟಾಗುವ ಎಲ್ಲ ತೊಂದರೆಗಳನ್ನು ಸ್ಕಂದಮಾತೆಯು ನಿವಾರಿಸುವಳು. ನವರಾತ್ರಿಯ 5ನೇ ದಿವಸದ ಮಾತೆಯ ಪೂಜೆಯಿಂದಾಗಿ ಭಕ್ತರ ಹೃದಯವು ಶುದ್ಧವಾಗುವುದು. ಅಲ್ಲದೆ ದೇವಿಯು ಬುದ್ಧಿಶಕ್ತಿ ಹೆಚ್ಚುವಂತೆ ಆಶೀರ್ವಾದ ಮಾಡುವಳು. ಅಲ್ಲದೆ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗುವರು. ನವರಾತ್ರಿಯ 5ನೇ ದಿನದ ಪೂಜೆಯ ದಿನವು ಮಹಾಲಕ್ಷ್ಮಿಯ 2ನೇ ಪೂಜೆಯಾಗಿರುತ್ತದೆ. ಆದ್ದರಿಂದ ನವರಾತ್ರಿಯ 5ನೇ ದಿನ
ಸಂಪತ್ತು ಮತ್ತು ಖ್ಯಾತಿಗಾಗಿ ದೇವಿಯನ್ನು ಆರಾಧಿಸಬಹುದು. ಸಾಧಕರು ವಿಶುದ್ಧಿ ಚಕ್ರದ ಮೇಲೆ ಗಮನವಿರಿಸಿ ಧ್ಯಾನ ಮಾಡುವರು. ಈ ಬೂದು ಬಣ್ಣವು ತಾಯಿ ಮಗುವನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗಲು ತಯಾರಿರುತ್ತಾಳೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ದುಷ್ಟ ರಾಕ್ಷಸನ ಸಂಹಾರಕ್ಕೆ ಅವತರಿಸಿ ಬಂದ ಈ ಅವತಾರವು ರಕ್ಷಣೆಯನ್ನು ಪ್ರತಿಬಿಂಬಿಸುತ್ತದೆ. ಸ್ಕಂದ ಮಾತೆಯನ್ನು ಪೂಜಿಸಿದರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ. ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆ ಕೂಡ ತಾನಾಗಿಯೇ ಆಗುತ್ತದೆ. ಈಕೆ ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ. ಆದ್ದರಿಂದ ಇವಳನ್ನು ಪದ್ಮಾಸನಾದೇವಿ ಎಂದು ಕರೆಯುತ್ತಾರೆ. ಇನ್ನು ಪುರಾಣದ ಪ್ರಕಾರ ತಾರಕಾಸುರನೆಂಬ ರಾಕ್ಷಸ ಅಮರನಾಗಲು ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡುತ್ತಿದ್ದ. ತಾರಕಾಸುರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಬ್ರಹ್ಮದೇವ ಏನು ಬರಬೇಕೆಂದು ಕೇಳಿದಾಗ ತನಗೆ ಸಾವೇ ಬಾರದಂದು ತಾರಕಾಸುರ ವರಬೇಡಿದ. ಆದರೆ ಇದನ್ನು ನಿರಾಕರಿಸಿದ ಬ್ರಹ್ಮದೇವ ಬೇರೆ ವರವನ್ನು ಕೇಳು ಎಂದಾಗ ತಾರಕಾಸುರ ಶಿವನ ಪುತ್ರನಿಂದಷ್ಟೇ ನನಗೆ ಸಾವು ಬರಬೇಕೆಂದು ಕೇಳಿಕೊಳ್ಳುತ್ತಾನೆ. ಇದಕ್ಕೆ ಒಪ್ಪಿದ ಬ್ರಹ್ಮದೇವ ತಥಾಸ್ತು ಎನ್ನುತ್ತಾನೆ. ಯಾಕಂದರೆ ತಾರಕಾಸುರ ವರಬೇಡುವಾಗ ಗಣೇಶ ಮತ್ತು ಸುಬ್ರಹ್ಮಣ್ಯನ ಜನನವಾಗಿರೋದಿಲ್ಲ. ಆಗ ಸತೀದೇವಿ ಹೋಮಕುಂಡದಲ್ಲಿ ಹಾರಿದ ಕಾರಣ ಮಹಾದೇವ ಯೋಗನಿದ್ರೆಯಲ್ಲಿರುತ್ತಾನೆ ಮತ್ತು ಶಿವನಿಗೆ ಮಕ್ಕಳಾಗೋದಿಲ್ಲ ಎಂದು ಭಾವಿಸಿದ ತಾರಕಾಸುರ. ಆದರೆ ಅದಾಗಲೇ ಸತಿ ಪಾರ್ವತಿಯ ರೂಪ ಪಡೆದಿದ್ದಳು. ಇನ್ನು ವರ ಸಿಕ್ಕ ಸೊಕ್ಕಿನಲ್ಲಿ ತಾರಕಾಸುರ ದೇವಾನುದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸಿದ. ಯಜ್ಞಯಾಗಾದಿಗಳು ನಡೆಯುವ ಸಮಯದಲ್ಲಿ ವಿಘ್ನ ಉಂಟು ಮಾಡಿದ. ಇದರಿಂದ ಭಯಭೀತರಾದ ದೇವತೆಗಳು ಶಿವನ ಯೋಗನಿದ್ರೆಯನ್ನು ಭಂಗ ಮಾಡಲು ಕಾಮದೇವನನ್ನು ಕಳುಹಿಸುತ್ತಾರೆ. ನಂತರ ತನ್ನ ಯೋಗನಿದ್ರೆ ಭಂಗ ಮಾಡಿದ್ದಕ್ಕೆ ಶಿವ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದ. ನಂತರ ಪಾರ್ವತಿ ಶಿವನನ್ನು ವರಿಸಿ ಸುಬ್ರಹ್ಮಣ್ಯನನ್ನು ಪಡೆದಳು. ಸುಬ್ರಹ್ಮಣ್ಯನಿಗೆ ಹಲವಾರು ಹೆಸರುಗಳಿವೆ. ಅದರಲ್ಲಿ ಸ್ಕಂದ ಎಂಬ ಹೆಸರು ಕೂಡ ಒಂದು. ಹಾಗಾಗಿ ಪಾರ್ವತಿಗೆ ಸ್ಕಂದ ಮಾತಾ ಎಂದು ಕರೆಯಲಾಗುತ್ತದೆ. ಕೊನೆಗೆ ಸುಬ್ರಹ್ಮಣ್ಯನೇ ತಾಯಿಯ ಸಹಕಾರದಿಂದ ತಾರಕಾಸುರನ ವಧೆ ಮಾಡಿದ್ದ. ಹಾಗಾಗಿ ನವರಾತ್ರಿಯ ಪಂಚಮಿ ದಿನ ಇನ್ನೊಂದು ರಾಕ್ಷಸನ ಸಂಹಾರವಾದ ಕಾರಣ ಇಂದು ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ. ಸ್ಕಂದ ಎಂದರೆ ಕಾರ್ತಿಕೇಯ. ಕಾರ್ತಿಕೇಯನನ್ನು ರಕ್ಷಿಸಲು ತಾರಕಾಸುರನನ್ನು ಎದುರಿಸಿದ ಧೀರ ಮಾತೆ ಸ್ಕಂದ ಮಾತೆ. ಈ ಮಾತೆಯು ಪುತ್ರನನ್ನು ನಿಯಂತ್ರಿಸುವಂತೆ ಶಕ್ತಿಯ ಈ ರೂಪವು ಸಕಲವನ್ನೂ ನಿಯಂತ್ರಿಸುತ್ತದೆ. ಸ್ಕಂದ ಮಾತೆಯು ಆಜ್ಞಾಚಕ್ರದಲ್ಲಿ ನೆಲೆಸಿರುತ್ತಾಳೆ. ಆದ್ದರಿಂದ ಈಕೆ ಮಾತೃಸ್ವರೂಪಿ. ಈಕೆ ನಾಲ್ಕು ಭುಜ ಹೊಂದಿರುವ ಕಾರಣ ಚತುರ್ಭುಜೆ. ಈಕೆಯ ಎರಡು ಕೈಗಳಲ್ಲಿ ತಾವರೆ ಹೂ, ಒಂದು ಕೈಯಲ್ಲಿ ಸ್ಕಂದ ಮತ್ತು ನಾಲ್ಕನೇ ಕೈಯಲ್ಲಿ ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ. ಯಾವುದೇ ಆಯುಧ ಈಕೆಯ ಕೈಗಳಲ್ಲಿಲ್ಲ. ಮುಖದಲ್ಲಿ ಶಾಂತಿ ಮತ್ತು ಗಾಂಭೀರ್ಯ ಎತ್ತು ಕಾಣುತ್ತದೆ. ಸಿಂಹದ ಮೇಲೆ ಕುಳಿತವಳು ಸ್ಕಂದ ಮಾತ. ಬುದ್ಧಿಕಾರಕನಾದ ಬುಧನನ್ನು ಒಲಿಸಿಕೊಂಡ ಕಾರಣ ಈಕೆ ಬುದ್ಧಿ ಪ್ರಧಾನಿ. ಕೆಂಪು ಗುಲಾಬಿಯನ್ನು ಇಷ್ಟಪಡುವ ಈಕೆ ಶ್ವೇತವಸ್ತ್ರಧಾರಿಣಿ. ಹೀಗೆ ಪ್ರಶಾಂತವಾಗಿರುವ ದೇವಿಗೆ ಉತ್ತಮ ಆರೋಗ್ಯದ ಸಂಕೇತವಾಗಿ ಬಾಳೆಹಣ್ಣುಗಳನ್ನು ಅರ್ಪಿಸಲಾಗುತ್ತದೆ. ಸ್ಕಂದ ಮಾತಾಳತ್ತು ಕರುಣೆ ತುಂಬಿದ ತಾಯಿಯ ಸುಂದರ ರೂಪ. ಸ್ಕಂದನ ತಾಯಿಯಾಗಿರುವ ಸ್ಕಂದ ಮಾತೆ ಮಾತೃಹೃದಯಿ. ಭಕ್ತರು ಈ ತಾಯಿಯ ಮಂತ್ರವನ್ನು ಜಪಿಸಿದರೆ ಶೀಘ್ರ ಫಲಗಳನ್ನು ಪಡೆಯಬಹುದು. ನವರಾತ್ರಿಯ ಐದನೇ ದಿನ ದೇವಿಗೆ ಷೋಡಶೋಪಚಾರವನ್ನು ಅರ್ಪಿಸಿ ಆರತಿ ಬೆಳಗುವುದರ ಮೂಲಕ
ಪೂಜೆಯನ್ನು ಮುಕ್ತಾಯಗೊಳಿಸುತ್ತಾರೆ. ಜೀವನದ ಸದ್ಗತಿಗೆ ಹಾಗೂ ಆಧ್ಯಾತ್ಮಿಕ ಸಂತುಷ್ಟಿಗಾಗಿ ಈ ಅವತಾರಕ್ಕೆ ಆರಾಧನೆ ಮಾಡಲಾಗುವುದು. ಸ್ಕಂದಮಾತೆಯನ್ನು ಪೂಜಿಸಲು ಬಯಸುವ ವ್ಯಕ್ತಿಯು ಕೆಂಪು ಬಟ್ಟೆಯಲ್ಲಿ ಸಿಂಧೂರ, ಕೆಂಪು ಬಳೆ, ಕೆಂಪು ಬಿಂದಿ ಮತ್ತು ಸೇಬು, ಕೆಂಪು ಹೂಗಳು ಮತ್ತು ಅಕ್ಕಿಯನ್ನು ಕಟ್ಟುವ ಮೂಲಕ ತಾಯಿಯ ಮಡಿಲನ್ನು ತುಂಬಬಹುದು. ಸ್ಕಂದಮಾತೆಯನ್ನು ಪೂಜಿಸುವ ಭಕ್ತರು ದೈವಿಕ ತೇಜಸ್ಸಿನಿಂದ ಬೆಳಗುತ್ತಾರೆ. ಆಕೆಯ ಆರಾಧನೆಯು ಅಂತಿಮವಾಗಿ ಮೋಕ್ಷಕ್ಕೆ ಸಹಕಾರಿಯಾಗಿದೆ. ಆಕೆಯನ್ನು ಬೆಂಕಿಯ ದೇವತೆ ಎಂದು ಕರೆಯಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಚತುರ್ಭುಜಿಯಾದ ಸ್ಕಂದಮಾತಾ ದೇವಿಯ ಮಹತ್ವಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋನ ಸ್ಕಂದಮಾತೆಯ ಒಂದು ಮಂತ್ರದೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಪದ್ಮಾಸನ ಸ್ಥಿತಿ ದೇವಿಯಾದ ಸ್ಕಂದಮಾತೆಯ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್. ದೇವಿ ಸ್ಕಂದಮಾತೆಗೆ ಜಯವಾಗಲಿ.